ಮುಚ್ಚುತ್ತಾರೆ. ರಸ್ತೆಯ ಹೊಂಡಗುಂಡಿಗಳನ್ನ ಮುಚ್ಚಬೇಕಾದ ಕೆಲಸ ಸರ್ಕಾರದ್ದು, ಆದ್ರೆ ಸರ್ಕಾರ ಮಾಡಬೇಕಿದ್ದ ಕೆಲಸ ಅವರಿಂದ ತಕ್ಷಣ ಸಾಧ್ಯವಾಗುವುದಿಲ್ಲ ಎಂದು ಗೊತ್ತಾದಾಗ ಸಾರ್ವಜನಿಕರೇ ಸರ್ಕಾರದ ಕೆಲಸ ನಮ್ಮದೇ ಕೆಲಸ, ನಾವೇ ಸರ್ಕಾರ ಎಂದು ತಿಳಿದು ಗುಂಡಿ ಮುಚ್ಚುವ ಕಾರ್ಯ ಮಾಡ್ತಿದ್ದಾರೆ. ಏನಿತ್ತು ರಸ್ತೆಗಳು ನೀವೇ ನೋಡಿ. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸುರಿದ ಭಾರಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ನಗರದ ರಸ್ತೆಗಳು ಗುಂಡಿಮಯವಾಗಿ ಬಿಟ್ಟಿದ್ದವು. ಇದೀಗ ಮಳೆ ನಿಂತು ಸುಡು ಬಿಸಿಲು ಆರಂಭವಾಗಿದ್ದರೂ ರಸ್ತೆಗಳ ಗುಂಡಿಗಳಲ್ಲಿ ಮಾತ್ರ ಬದಲಾವಣೆಯಾಗಿಲ್ಲ. ಗುಂಡಿಗಳು ಹೇಗಿವೆಯೋ ಹಾಗೇ ಇವೆ. ಜನರು ಪ್ರತಿಭಟನೆ ಮಾಡಿದರೂ ರಸ್ತೆಯ ಸ್ಥಿತಿಗತಿ ಸರಿ ಹೋಗಿಲ್ಲ. ಇದರಿಂದ ಬೇಸತ್ತ ಜನ ತಾವೇ ರಸ್ತೆಗಿಳಿದು ಗುಂಡಿ ಮುಚ್ಚುವ ಕಾರ್ಯ ಶುರು ಮಾಡಿದ್ದಾರೆ. ಮಂಗಳೂರಿನಲ್ಲಿ ಈ ಬಾರಿ 2 ತಿಂಗಳ ಹಿಂದೆ ಸುರಿದ ಭಾರೀ ಮಳೆಯಿಂದಾಗಿ ನಗರ ಹಾಗೂ ಹೊರವಲಯದ ಅದೆಷ್ಟೋ ರಸ್ತೆಗಳು ಗುಂಡಿಮಯವಾದವು. ಇದರಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ಬಗ್ಗೆ ಜಿಲ್ಲಾಧಿಕಾರಿ, ಶಾಸಕರು, ಸಂಸದರು ಹೀಗೆ ಸಂಬಂಧಪಟ್ಟವರಿಗೆ ಎಷ್ಟೇ ಮನವಿ ಮಾಡಿದರೂ ರಸ್ತೆಗಳ ಗುಂಡಿ ಮಾತ್ರ ಸರಿಪಡಿಸಲಿಲ್ಲ. ಇದರಿಂದ ಬೇಸತ್ತ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ತಾವೇ ಒಟ್ಟಾಗಿ ರಸ್ತೆ ಮತ್ತು ಫುಟ್ಪಾತ್ ಸರಿಪಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಜನರ ಈ ಕಾರ್ಯಕ್ಕೆ ಕೆಲ ದಾನಿಗಳು ಮುಂದಾಗಿದ್ದು ಸಿಮೆಂಟ್, ಕಾಂಕ್ರೀಟ್ಗೆ ಬೇಕಾದ ಹಣ ನೀಡಿದ್ದಾರೆ. ಹಾಗಾಗಿ ಗುಂಡಿ ಮುಚ್ಚುವ ಕಾರ್ಯವನ್ನು ಸಾರ್ವಜನಿಕರೇ ಮುಂದುವರಿಸಿದ್ದಾರೆ. ಈಗಾಗಲೇ ನಗರದ ಜ್ಯೋತಿ ಸರ್ಕಲ್, ನಂತೂರ್, ಕದ್ರಿ, ಸ್ಟೇಟ್ ಬ್ಯಾಂಕ್ ಹೀಗೆ ತಂಡ ಹೋಗಿ ಕೆಲಸವನ್ನ ಮಾಡಿ 16 ಕಿಲೋಮೀಟರ್ ಗುಂಡಿ ಮುಚ್ಚಿರುವ ನಾಗರಿಕರು ಮುಂದೆ ತಲಪಾಡಿ ರಸ್ತೆ, ಮಾಣಿ, ಪುತ್ತೂರು, ಮೈಸೂರು, ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಧರ್ಮಸ್ಥಳ, ಮೂಡಬಿದ್ರೆ ರಸ್ತೆಗಳಲ್ಲೂ ಗುಂಡಿ ಮುಚ್ಚುವುದಾಗಿ ತಿಳಿಸಿದ್ದಾರೆ. ಇನ್ನು ಕೆಲಸ ಪ್ರಾರಂಭವಾಗುವಾಗ 4-5 ಜನ ಪ್ರಾರಂಭ ಮಾಡಿದ್ದು ಈಗ ಸಾರ್ವಜನಿಕರ ಸಹಭಾಗಿತ್ವ ಹೆಚ್ಚುತ್ತಲೇ ಇದೆ. ಇನ್ನು ಸಂಸದ, ಶಾಸಕ, ಮಹಾನಗರ ಪಾಲಿಕೆ ಮಾಡಬೇಕಾದ ಕೆಲಸವನ್ನ ಸಾರ್ವಜನಿಕರೇ ಮಾಡುತ್ತಿರುವುದಕ್ಕೆ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದೆ.